ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿಗಳ ದಿನ. ಇಂದು ವಿಶ್ವದ ಜನಸಂಖ್ಯೆಯು 7 ಶತಕೋಟಿಗಿಂತಲೂ ಹೆಚ್ಚು ಮೀರಿದೆ ಮತ್ತು 1 ಶತಕೋಟಿಗಿಂತ ಹೆಚ್ಚು ಜನರು ಅಥವಾ ಪ್ರಪಂಚದ ಜನಸಂಖ್ಯೆಯ ಸರಿಸುಮಾರು 15% ಜನರು ಕೆಲವು ರೀತಿಯ ಅಂಗವೈಕಲ್ಯದೊಂದಿಗೆ ವಾಸಿಸುತ್ತಿದ್ದಾರೆ. 80% ವಿಕಲಾಂಗರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ ಅಂದರೆ ಡಿಸೆಂಬರ್ 3 ಆಚರಣೆ ಮಾಡಲಾಗುತ್ತೆ. ಈ ದಿನವು ಅಂಗವಿಕಲರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಜನರ ಗಮನವನ್ನು ತರೋದಕ್ಕೆ ಗುರಿಯನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ 47/3 ಮೂಲಕ 1992 ಅಂಗವಿಕಲ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನದ ವಾರ್ಷಿಕ ಆಚರಣೆಯನ್ನು ಘೋಷಣೆ ಮಾಡಲಾಯಿತು. ಇದು ಸಮಾಜ ಮತ್ತು ಅಭಿವೃದ್ಧಿಯ ಎಲ್ಲಾ ಕ್ಷೇತ್ರಗಳಲ್ಲಿ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಮತ್ತು ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ವಿಕಲಾಂಗ ವ್ಯಕ್ತಿಗಳ ಪರಿಸ್ಥಿತಿಯ ಅರಿವನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ವಿಕಲಾಂಗ ವ್ಯಕ್ತಿಗಳು ವಿಶ್ವದ ಅತಿದೊಡ್ಡ ಅಲ್ಪಸಂಖ್ಯಾತರು. ಸಾಮಾನ್ಯವಾಗಿ ಕಳಪೆ ಆರೋಗ್ಯ ನಿರ್ವಹಣೆ, ಕಡಿಮೆ ಶಿಕ್ಷಣ ಸಾಧನೆಗಳು, ಕಡಿಮೆ ಆರ್ಥಿಕ ಅವಕಾಶಗಳು ಇವರ ಪಾಲಿಗೆರುತ್ತದೆ ಮತ್ತು ಸಾಮಾನ್ಯ ಸದೃಢರಿಗಿಂತ ವಿಕಲಾಂಗರು ಹೆಚ್ಚಿನ ಬಡತನವನ್ನು ಹೊಂದಿರುತ್ತಾರೆ. ವಿಕಲಾಂಗ ವ್ಯಕ್ತಿಗಳು ಹೆಚ್ಚಿನ ಹಿಂಸಾಚಾರದ ಅಪಾಯವನ್ನು ಹೊಂದಿರುತ್ತಾರೆ. ಅಂಗವಿಕಲರಲ್ಲದ ಮಕ್ಕಳಿಗಿಂತ ವಿಕಲಾಂಗ ಮಕ್ಕಳು ಹಿಂಸೆಯನ್ನ ಅನುಭವಿಸುವ ಸಾಧ್ಯತೆ 4 ಪಟ್ಟು ಹೆಚ್ಚಾಗಿರುತ್ತೆ. ಕೆಲವು ರೂಪ ಮತ್ತು ಅಂಗವೈಕಲ್ಯ ಹೊಂದಿರುವ ವಯಸ್ಕರು ಸಾಮಾನ್ಯದವರಿಗಿಂತ 1.5 ಪಟ್ಟು ಹೆಚ್ಚು ಹಿಂಸೆಗೆ ಬಲಿಯಾಗುತ್ತಾರೆ. ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಸಮಾವೇಶ CRPD ಅಡೆತಡೆಗಳ ಅಸ್ತಿತ್ವವು ಅಂಗವೈಕಲ್ಯದ ಕೇಂದ್ರ ಅಂಶವಾಗಿದೆ ಎಂದು ಗುರುತಿಸಲಾಗಿದೆ. ಜಗತ್ತಿನಲ್ಲಿ 100 ಮಿಲಿಯನ್ಗಿಂತಲೂ ಹೆಚ್ಚು ಅಂಗವಿಕಲ ಮಕ್ಕಳಿದ್ದಾರೆ. 50% ಅಂಗವಿಕಲ ವ್ಯಕ್ತಿಗಳು ಆರೋಗ್ಯ ರಕ್ಷಣೆ ಪಡೆಯಲು ಸಾಧ್ಯವಾಗುತ್ತಾ ಇಲ್ಲ. Watch our latest videos.